ಕುಟುಂಬದ ಸದಸ್ಯರ ಅನೈತಿಕ ಚಟುವಟಿಕೆಗಳು ಕ್ರಮೇಣ ಲೈಂಗಿಕ ರೋಗರುಜಿನಗಳಿಗೆ ಎಡೆ ಮಾಡಿಕೊಡ್ತವೆ. ಲೈಂಗಿಕ ರೋಗರುಜಿನಗಳು ಅವು ಎದಕ್ಕೆ ಮುಂದೆ ಕ್ರಮೇಣ ಹಿಂ ಕೊಡ್ತಾವೆ ಅಂದರೆ, HIVಗೆ ಹ್ಯೂಮನ್ ಇಮ್ಯುನೋ ವೈರಸ್ಗೆ ಅದು ಬಲಿಯಾಗುವಂತೆ ಮಾಡ್ತದೆ. ಯಾವ ವ್ಯಕ್ತಿ ಲೈಂಗಿಕ ಸೋಂಕು ರೋಗಗಳಿಗೆ ಬಲಿಯಾಗಿ ಕೊನೆಗೆ HIVನಿಂದ ಬಾಧಿತನಾಗ್ತಾನೆ, ಆ ವ್ಯಕ್ತಿ ಅಕಾಲಿಕ ಮರಣವನ್ನು ತಲುಪತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಕಾಲಿಕ ಮರಣದಿಂದ ದುಡಿಯುವಂಥ ವ್ಯಕ್ತಿ ಅಕಾಲಿಕ ಮರಣವನ್ನು ಹೊಂದಿದರೆ ಆತನನ್ನು ಅವಲಂಬಿಸಿದಂಥ ಹೆಂಡತಿ ಮಕ್ಕಳು ಅನಾಥರಾಗ್ತಾರೆ, ಹೆಂಡತಿ ವಿಧವೆ ಆಗ್ತಾಳೆ, ಮಕ್ಕಳು ಅನಾಥರಾಗ್ತಾರೆ. ಇಂಥ ಸಂದರ್ಭದಲ್ಲಿ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಳ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲದಂತೆ ಆಗ್ತಾರೆ. ಹೀಗಾಗಿ ಕ್ರಮೇಣ ಅದು ಎದಕ್ಕೆ ಮಾಡಿಕೊಡ್ತ ಮಕ್ಕಳು ದಾರಿ ತಪ್ಪುವಂತೆ ಏನು ಮಾಡ್ತಾವೆ, ಅದು ಮಾಡ್ತದೆ. ಗಂಡು ಮಕ್ಕಳು ದಾರಿ ತಪ್ಪಿ ಅವು ಇಲ್ಲಸಲ್ಲದ ಚಟುವಟಿಕೆಗಳಲ್ಲಿ ಏನು ಮಾಡ್ತಾವೆ, ತೊಡಗ್ತವೆ. ಅದರಂತೆ ಹೆಣ್ಮಕ್ಕಳು ದಾರಿ ತಪ್ಪಿ, ಅದೇ ರೀತಿ ಹೆಣ್ಮಕ್ಕಳು ದಾರಿ ತಪ್ಪಿ ಅವರು ಹೊರಗಿನ ಒಂದು ಕಲುಷಿತವಾದಂತಹ ವಾತಾವರಣಕ್ಕೆ ಬಲಿಯಾಗಿ ಕ್ರಮೇಣ ಅವರೇನಾಗ್ಬೋದು ವಿಷಯವಾಟಿಕೆಗೆ ಅತ್ಯಾಚಾರಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗೆ ಕುಟುಂಬ ಏನಾಗ್ತದೆ, ಈ ವಿಷಯವಾಟಿಕೆಯ ಸಹವಾಸದಿಂದ ಕ್ರಮೇಣವಾಗಿ ಅದು ಛಿದ್ರ ಛಿದ್ರವಾಗಿ ತನ್ನ ಅಸ್ತಿತ್ವವನ್ನು ಏನು ಮಾಡ್ತದೆ, ಕಳ್ಕೋತದ ಅಂತಕ್ಕಂಥ ಮಾತನ್ನು ಮಾಡ್ಬೋದು ಹೇಳ್ಬೋದು.